ತಗೊಂಬ ಶ್ರಾವಣಿ ನೆಕ್ಲೆಸ್ ಕೊಟ್ಟಿದ್ದೀನಿ, ಆಮೇಲೆ ಕೊಟ್ಟಿಲ್ಲ ಅಂತ ಹೇಳ್ಬೇಡ. ಅಮ್ಮ ಯಾಕಮ್ಮ ಈಗ ಹೇಳ್ತಿದ್ಯಾ, ವಾಪಸ್ ಕೇಳಿದೆ ಅಂತ ಬೇಜಾರ? ಆಗದೆ ಇರುತ್ತೇನೆ, ಕಷ್ಟಪಟ್ಟು ಬೆಳೆಸಿದ ಮಗಳು ನಮ್ಮ ಕಷ್ಟಕ್ಕೆ ಆಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ನೀನು ನೋಡು, ನೆಕ್ಲೆಸ್ ಬೇಕೇ ಬೇಕು ಅಂತ ಹಠ ಮಾಡ್ಕೊಂಡು ಕೇಳ್ಕೊಂಡೆ. ಆದರೆ ನಾನು ಎಷ್ಟೇ ಕಷ್ಟ ಇದ್ರು ಹಿಂದೆ ಮುಂದೆ ಯೋಚನೆ ಮಾಡಿದೆ, ನಿನಗೂ ನಿನ್ನ ಗಂಡಂಗೂ ಮನೆಗೆ ಬಂದು ಉಂಗ್ರ ಹಾಕೋದ್ನೋ ಇಲ್ವೋ. ಅಮ್ಮ ಅತ್ತೆ ಕೇಳಿದ್ರು ಅಮ್ಮ, ಇಲ್ಲ ಅಂದ್ರೆ ನಾನು ಕೇಳ್ತಾ ಇರಲಿಲ್ಲ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಏನ್ ಯೋಚನೆ ಮಾಡ್ತಿದ್ಯಾ ಅತ್ತೆ? ಅದು
ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಾ? ಮತ್ತೆ ಯಾಕಮ್ಮ ಶ್ರಾವಣಿ, ಯಾಕೆ ಹೀಗೆ ಮಾಡ್ತೀಯಾ? ನಾನು ನಿನಗೆ ಮೊದಲೇ ಹೇಳಿಲ್ವಾ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗೋದು ಬೇಡ ಅಂತ? ಅತ್ತೆ, ಧೀರಜ್ ಅವ್ರು ಸಿಗೋದು ನಿಮ್ಗೆ ಇಷ್ಟ ಇಲ್ವಾ? ಯಾಕಮ್ಮ ಶ್ರಾವಣಿ ಹೀಗೆ ಕೇಳ್ತಾ ಇದೆಯಾ? ಅವನು ನನ್ನ ಮಗ, ಮನೆಯವ್ರಿಗೆಲ್ಲ ಅವನ ಬಗ್ಗೆ ಎಷ್ಟು ಹಂಬಲ ಇದೆಯೋ ಅದಕ್ಕಿಂತ 10 ಪಟ್ಟು ನಾನು ಚಡ್ಪಡಿಸ್ತಾ ಇದ್ದೀನಿ. ಅವನಿಗೆ ರಾಜಕೀಯ ಭವಿಷ್ಯ ಚೆನ್ನಾಗಿತ್ತು, ಒಳ್ಳೆ ಹೆಸರು ಮಾಡ್ತಾ ಇದ್ದ. ಅವನು ಅದನ್ನೆಲ್ಲ ಬಿಟ್ಟು ಹೋದ್ನಲ್ಲ ಅನ್ನೋ ದುಃಖ ನನಗೆ ಇಲ್ಲದೆ ಇರುತ್ತೇನಮ್ಮ. ಮತ್ತ್ಯಾಕತ್ತೆ, ನಮ್ಮ ಧೀರಜ್ ಅವ್ರನ್ನ ಹುಡ್ಕೋ ವಿಷಯಕ್ಕೆ ಹೋದಾಗೆಲ್ಲ ನನ್ನ ತಡಿತೀರ? ಶ್ರಾವಣಿ, ನೀ ನನ್ನ ಮಗಳು ಕಣಮ್ಮ, ನಿನ್ಗೇನಾದ್ರೂ ಆದ್ರೆ ಅನ್ನೋ ಭಯ. ನನ್ನ ಧೀರಜ್ಗೆ ಏನಾಯ್ತು, ಅವನು ಹೇಗ್ ಕಾಣೆ ಆದ ಅಂತ ಗೊತ್ತಿಲ್ಲ. ಆ ದುಷ್ಕರ್ಮಿಗಳು ನಮ್ ಧೀರಜ್ಗೆ ಅಟ್ಯಾಕ್ ಮಾಡಿಸ್ದಾಗೆ ನಿನಗೇನಾದ್ರೂ ಅಟ್ಯಾಕ್ ಮಾಡಿಸಿ ನಿನ್ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ಅಂತ ತುಂಬಾ ಭಯ ಆಗ್ತಿದೆ ಕಣೋ ಪುಟ್ಟ. ಹಾಗಂತ ಸುಮ್ಮನೆ ಇದ್ರೆ ಧೀರಜ್ ಅವ್ರು ಸಿಗ್ತಾರತ್ತೆ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ನಮ್ಮ ಅತ್ತೆ ಮಾವ ಸಾಯೋವರೆಗೂ ಇದೇ ಕೊರಗಲಿರೋದು ನನಗೆ ಇಷ್ಟ ಇಲ್ಲ. ಅದು ಹೇಗಾದರೂ ಸರಿ, ನಾನು ಧೀರಜ್ ಅವ್ರನ್ನ ಹುಡುಕೇ ಹುಡುಕ್ತೀನಿ. ಸರಿ ಮಾ, ಈಗೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಪೊಲೀಸವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಆ ಬೆಟ್ಟದ ಆಶ್ರಮದ ಮುಖ್ಯ ಆಶ್ರಮ ಇಲ್ಲಿದೆಯಲ್ಲ, ಅದ್ರ ಮೇಲೆ ರೈಡ್ ಮಾಡ್ತಿದ್ದಾರೆ ಇವತ್ತು. ರೈಡ್ ಮಾಡಿದ್ರೆ ನಿಜ ಸಂಗತಿ ಖಂಡಿತ ಹೊರಗೆ ಬರುತ್ತೆ. ಅಕಸ್ಮಾತ್ ಧೀರಜ್ ಅವ್ರನ್ನ ಇಲ್ಲಿ ಬಚ್ಚಿಟ್ಟಿದ್ರೆ ಅವ್ರು ಖಂಡಿತ ನಮಗೆ ಸಿಗ್ತಾರೆ. ಕೊನೆ ಪಕ್ಷ ಕ್ಲೂನಾದರೂ ಸಿಗುತ್ತೆ. ನೀವೇನು ಹೇಳ್ತೀರಾ ಅತ್ತೆ? ಒಳ್ಳೇದು ಮಾ, ಆದರೆ ನೀನು ಏನಾದರೂ ಮಾಡು, ನಿನ್ನ ಬಗ್ಗೆ ನೀನು ಹುಷಾರಾಗಿರು. ಹ್ಞೂ, ಆಯಿತು ಅತ್ತೆ. ಅದು ಏನೇ ಕಷ್ಟ ಬಂದರೂ ನಾನು ಹೆದರಲ್ಲ, ಧೈರ್ಯವಾಗಿ ಹೋರಾಡ್ತೀನಿ. ನೀವು ನನ್ನ ಜೊತೆ ಇರ್ತೀರ ತಾನೆ? ಖಂಡಿತ ಜೊತೆಗಿರ್ತೀನಿ. ಪಾರ್ಟಿ ಆಫೀಸ್ಗೊಂದು ಕಾಲ್ ಮಾಡಬೇಕಿತ್ತು, ಒಂದು ನಿಮಿಷ ಬರ್ತೀನಿ.